ಮಂಗಳೂರಿನಲ್ಲಿ ಲೋಕಾಯುಕ್ತ ನ್ಯಾಯಾಧೀಶರಾದ ಬಿಎಸ್ ಪಾಟೀಲ್ ರವರು ಸಾರ್ವಜನಿಕ ದೂರು ಸ್ವೀಕರಿಸಿದರು. ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ಸಭೆ ಬಳಿಕ ಸಾರ್ವಜನಿಕ ಅಹವಾಲು ಸ್ವೀಕರಿಸಿದರು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನಲ್ಲಿ ಕಾರ್ಯಕ್ರಮವು ನಡೆಯಿತು. ಸ್ಮಾರ್ಟ್ ಸಿಟಿ ಬಗ್ಗೆ ಸಾರ್ವಜನಿಕರು ಲೋಕಾಯುಕ್ತರಿಗೆ ದೂರು ನೀಡಿದರು. ತೆರಿಗೆ ಹಣ ಪೋಲು ಮಾಡುತ್ತಿರುವ ಬಗ್ಗೆ ಲೋಕಾಯುಕ್ತರಿಗೆ ದೂರು ನೀಡಲಾಗಿದೆ. ಅಧಿಕಾರಿಗಳಿಗೆ ಉತ್ತರ ನೀಡುವಂತೆ ನ್ಯಾಯಾಧೀಶರು ಸೂಚಿಸಿದ್ದಾರೆ. ಜನರ ಸಮಸ್ಯೆಗಳು ದೂರುಗಳನ್ನು ಸ್ವೀಕರಿಸಿದ್ದೇನೆ. ಅಧಿಕಾರಿಗಳು ಈ ಬಗ್ಗೆ ತಕ್ಷಣ ಉತ್ತರ ಕೊಡಬೇಕು. ಲೋಕಾಯುಕ್ತದಲ್ಲಿ ಹಲವು ವಿಚಾರಣೆಗಳು ಬಾಕಿ ಇದೆ. ಶೀಘ್ರವಾಗಿ ದೂರುಗಳನ್ನು ಇತ್ಯರ್ಥ ಮಾಡಲಿದ್ದೇವೆ. ಕೊರತೆಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಬೆಳಗ್ಗೆಯಿಂದ ರಾತ್ರಿ 9 ಗಂಟೆಯವರೆಗೆ ಕೆಲಸ ಮಾಡುತ್ತಿದ್ದೇವೆ. ಆದಷ್ಟು ಬೇಗ ದೂರುಗಳನ್ನು ಇತ್ಯರ್ಥ ಮಾಡುತ್ತೇವೆ ಎಂದು ಲೋಕಾಯುಕ್ತ ನ್ಯಾಯಾಧೀಶರು ಬಿಎಸ್ ಪಾಟೀಲ್ ಹೇಳಿದ್ದಾರೆ. ಮ್ಯಾಂಗ್ಳೂರಿನಲ್ಲಿ ಎಲ್ಲ ಜಿಲ್ಲಾ ಮಟ್ಟದ ಮತ್ತು ಬೇರೆ ಬೇರೆ ತಾಲೂಕಿನಿಂದ ಬಂದಂಥ ಅಧಿಕಾರಿಗಳ ಒಂದು ಮೀಟಿಂಗ್ ಕರೆದು ಮ್ಯಾಂಗ್ಳೂರಿನಿಂದ ನಮ್ಮಲ್ಲಿ ಬಂದಂಥ ರಿಜಿಸ್ಟರ್ ಆದಂಥ ಕೇಸ್ಗಳ ವಿಷಯ ಆಗಲಿ, ಪಬ್ಲಿಕ್ ಇಂಟ್ರೆಸ್ಟ್ ಇರುವಂಥ ವಿಷಯಗಳಾಗಲಿ, ಜನರಲ್ ಪ್ರಾಬ್ಲಮ್ಸು ಜಿಲ್ಲೆಯಲ್ಲಿ ಏನು ಕಂಡುಬರ್ತಾ ಇದೆ ಅನ್ನೋದ್ರ ಬಗ್ಗೆ ಆಗಲಿ ಹಲವಾರು ವಿಷಯಗಳ ಬಗ್ಗೆ ಇವತ್ತು ಚರ್ಚೆ ಮಾಡಿದ್ದೀವಿ. ಕೆಲವು ಕೇಸ್ಗಳ ಬಗ್ಗೆ ರಿವ್ಯೂನು ಕೂಡ ಮಾಡಿದ್ದೀವಿ. ಪ್ರತಿಯೊಂದು ಡಿಪಾರ್ಟ್ಮೆಂಟಿನ ಕಾರ್ಯವೈಖರಿ ಬಗ್ಗೆಯೂ ಕೂಡ ನಾನು ಮಾಹಿತಿ ತಗೊಂಡಿದ್ದೀನಿ. ಕರ್ನಾಟಕ ಲೋಕಾಯುಕ್ತ ಆ್ಯಕ್ಟ್ ಕೆಳಗಡೆ ಮತ್ತು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಕೆಳಗಡೆ ಹಲವಾರು ಕಾನೂನಿನ ಪ್ರಾವಿಷನ್ಸ್ ಕೆಳಗಡೆ ಅಧಿಕಾರಿಗಳ ರೆಸ್ಪಾನ್ಸಿಬಿಲಿಟಿ ಏನು, ಮಾಲ್ ಅಡ್ಮಿನಿಸ್ಟ್ರೇಷನ್ ಅಂದ್ರೇನು, ಡೆರಿಲಿಕ್ಷನ್ ಆಫ್ ಡ್ಯೂಟಿ ಅಂದರೆ ಹೇಗೆ, ಅದರಿಂದ ಕಂಡುಬಂದಲ್ಲಿ ಅವರಿಗಾಗುವಂಥ ಒಂದು ಪರಿಣಾಮ ಮತ್ತು ಅದು ಪ್ರೊಸೀಜರ್ ಹೇಗೆ ನಾವು ಫಾಲೋ ಮಾಡ್ತೀವಿ, ಅವ್ರನ್ನ ಈಗ ಕರಪ್ಷನ್ ನೆಪೋಟಿಸಮ್ ಫೇವ್ರಿಟಿಸಮ್ನಲ್ಲಿ ಇಂಡಲ್ಜ್ ಆದಂಥ ಒಂದು ಪಬ್ಲಿಕ್ ಸರ್ವೆಂಟ್ಸ್ ಆಗಲಿ ಗೌರ್ಮೆಂಟ್ ಸರ್ವೆಂಟ್ಸ್ ಆಗಲಿ ಅವರಿಗೆ ಯಾವ ರೀತಿ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡಬೇಕಾಗ್ತದೆ ಅನ್ನುವಂಥ ವಿಷಯವನ್ನು ಕೂಲಂಕುಷವಾಗಿ ಇವತ್ತು ಈ ಅಧಿಕಾರಿಗಳ ಜೊತೆ ಚರ್ಚೆಯಲ್ಲಿ ನಾವು ವಿಶ್ಲೇಷಣೆ ಮಾಡಿದ್ದೀವಿ. ಹಲವಾರು ಡಿಪಾರ್ಟ್ಮೆಂಟ್ಗಳ ವರ್ಕಿಂಗ್ ಶೈಲಿಯೂ ಕೂಡ ನೋಡಿಕೊಂಡಿದ್ದೀವಿ. ಕೇಸ್ಗಳ ಬಗ್ಗೆ ಮಾಹಿತಿ ತೊಗೊಂಡಿದ್ದೀವಿ. ಕೆಲವು ಪಬ್ಲಿಕ್ ನಿಮ್ಮ ಎದುರುಗಡೆನೇ ಬಂದು ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ. ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ. ಒಂದಿಷ್ಟು ಪ್ಲೇಸ್ಗಳನ್ನು ಇನ್ಸ್ಪೆಕ್ಷನ್ ಮಾಡಬೇಕಂತಿದೆ, ಡಿಪೆಂಡಿಂಗ್ ಆನ್ ದ ಟೈಮ್ ಅವೈಲೇಬಲ್. ಆ್ಯಂಡ್ ಪರ್ಟಿಕ್ಯುಲರ್ಲಿ ಮ್ಯಾಂಗ್ಳೂರು ಸಿಟಿನಲ್ಲಿ ಕ್ಲೀನ್ಲಿನೆಸ್ ಹೇಗೆ ಮೇಂಟೈನ್ ಮಾಡಿದೆ, ಕಮಿಷನರ್ ಆಫ್ ಮ್ಯಾಂಗ್ಳೂರು ಸಿಟಿ ಕಾರ್ಪೊರೇಷನ್ ಅವ್ರನ್ನೂ ಕೂಡ ಈ ವಿಷಯದಲ್ಲಿ ಅವರ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡಿದ್ದೀವಿ. ಯಾವುದೇ ಕಂಪ್ಲೇಂಟು ಕೇಸ್ ರಿಜಿಸ್ಟರ್ ಮಾಡುವಂಥ ಕೇಸು ಇತ್ತು ಅಂತಂದರೆ ಈಗ ಮತ್ತೆ ತತ್ಕಾಲ ಆ ಕೇಸ್ಗಳನ್ನು ರಿಜಿಸ್ಟರ್ ಮಾಡ್ತೀವಿ. ಇನ್ಸ್ಪೆಕ್ಷನ್ ಮಾಡಿದಾಗ ಏನಾದರೂ ಲೋಪ ಕಂಡು ಬಂದರೆ ರಿಜಿಸ್ಟರ್ ಮಾಡ್ತೀವಿ. ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳೋದಲ್ದೇ ಆ ಸಮಸ್ಯೆಗೆ ಯಾವ ರೀತಿ ಪರಿಹಾರ ಕಂಡುಹಿಡಬೇಕು ಅನ್ನುವಂಥದ್ದನ್ನು ಕೂಡ ಪ್ರಯತ್ನಿಸ್ತೀವಿ. ಈ ವಿಷಯದಲ್ಲಿ ಇಲ್ಲಿವರೆಗೆ ನಾವು ಚರ್ಚೆ ಮಾಡಿದ್ದೀವಿ. ನಿಮ್ಮದೇನಾದರೂ ಪ್ರಶ್ನೆಗಳಿದ್ದರೆ ಕೇಳಿ.